ಹೀಗೆ ಶನಿವಾರ ಅದರಲ್ಲೂ ತ್ರಯೋದಶಿ ಬಂದಿರುವುದು ಪರಮ ಶ್ರೇಷ್ಠವಾದದ್ದು ಎಂದು ಹೇಳುತ್ತಾರೆ ಪಂಡಿತೋತ್ತಮರು. ಇನ್ನು ಶನಿವಾರ ಎಂದ್ರೆ ಸಾಕು ಶ್ರೀ ಮಹಾವಿಷ್ಣುವಿಗೆ ಬಲು ಪ್ರೀತಿಕರವಾದ ದಿನ ಎಂದು ಹೇಳಲಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ತ್ರಯೋದಶಿ ತಿಥಿಯು ಪರಮೇಶ್ವರನಿಗೆ ಪರಮ ಪ್ರೀತಿಕರವಾದದ್ದು. ಆದ್ದರಿಂದ ಶನಿವಾರದಂದು ತ್ರಯೋದಶಿ ಮುಹೂರ್ತ ಬಂದ್ರೆ ಶಿವ ಕೇಶವರಿಬ್ಬರಿಗೆ ಪರಮ ಪ್ರೀತಿಕರವಾದ ದಿನವಾದ್ದರಿಂದ ಅವರಿಬ್ಬರನ್ನ ಪೂಜಿಸಿ ಪ್ರಾರ್ಥಿಸಿಕೊಳ್ಳಬೇಕು ಎಂದು ಹೇಳಲಾಗುತ್ತದೆ. ಇನ್ನು ಮುಖ್ಯವಾಗಿ ಹೇಳಬೇಕಾದ್ರೆ ಶನಿವಾರ ಅದರಲ್ಲೂ ತ್ರಯೋದಶಿ ಶನಿ ಹುಟ್ಟಿದ ದಿನವನ್ನ ಕೂಡ ಇದೇ ದಿನ ಎಂದು ಹೇಳಲಾಗುತ್ತದೆ. ಇನ್ನು ಶನಿ ಗ್ರಹದ ಬಗ್ಗೆ ಮಾತಾಡಬೇಕಾದ್ರೆ ಶನಿ ಎಂದ ತಕ್ಷಣ ಭಯ ಪಡುವವರು ಜಾಸ್ತಿ. ಅದರಲ್ಲೂ ಶನಿ ಒಂದೊಂದು ರಾಶಿಗಳಲ್ಲಿ ಎರಡೂವರೆ ವರ್ಷ ಇರುತ್ತಾನೆ. ಹೀಗಾಗಿ 12 ರಾಶಿಗಳಲ್ಲಿಗೆ ಬರಬೇಕಾದ್ರೆ 30 ವರ್ಷಗಳ ಸಮಯ ತೆಗೆದುಕೊಂಡು ಪ್ರತಿಯೊಂದು ರಾಶಿಯಲ್ಲಿಯೂ 2-2 ವರ್ಷ ಇದ್ದು ಸಂಚರಿಸುತ್ತಾ ಇರುತ್ತಾನೆ. ಆದ್ದರಿಂದ ರಾಶಿ ಚಕ್ರದಲ್ಲಿ ಸಂಚಾರವಾಗುತ್ತಿರುವ ಶನಿಯ ಸ್ಥಾನವನ್ನ ಅನುಸರಿಸಿ ಆಯಾ ಆಗು ಹೋಗುಗಳು ಜರುಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಇನ್ನು ಪರಮೇಶ್ವರನಿಗೆ ಪರಮ ಪವಿತ್ರವಾದ ದಿನವಾದ್ದರಿಂದ ಅದರಲ್ಲೂ ಶನೀಶ್ವರನ ದಿನವಾದ್ದರಿಂದ ಪರಮೇಶ್ವರನು ಶನಿಗೆ ಹೀಗೆಂದು ವರವನ್ನು ಇತ್ತನು ಎಂದು ಹೇಳಲಾಗುತ್ತದೆ. ಯಾರು ಶನಿ ತ್ರಯೋದಶಿಯಂದು ನಿನ್ನನ್ನು ಪೂಜಿಸಿಕೊಳ್ಳುತ್ತಾರೋ ನಿನ್ನ ಅನುಗ್ರಹದೊಂದಿಗೆ ನನ್ನ ಸಂಪೂರ್ಣ ಅನುಗ್ರಹವು ಅವರಿಗೆ ಪ್ರಾಪ್ತಿಯಾಗುತ್ತದೆ ಎಂದು ಪರಮೇಶ್ವರನು ಅಭಯವನ್ನು ಇತ್ತಿದ್ದಾನೆ ಎಂದು ಪುರಾಣಗಳು ಹೇಳುತ್ತಿವೆ. ಆದ್ದರಿಂದಲೇ ನಾವು ಶನಿಯನ್ನ ಶನೀಶ್ವರ ಎಂದು ಈಶ್ವರನ ಸ್ಥಾನವನ್ನ ಕೊಡುತ್ತೇವೆ. ಇನ್ನು ಯಾವುದೋ ಒಂದು ರಾಶಿಯಲ್ಲಿ ಶನಿ ಮಾತ್ರ ಇದ್ದೇ ಇರುತ್ತಾನೆ. ಅಷ್ಟಮ ಶನಿ, ಸಡೆಶಾತಿ ಶನಿ, ಅರ್ಧಚಂದ್ರ ಶನಿ, ಈ ಶನಿಗಳ ಕಾಡಾಟದಿಂದ ಬಳಲುತ್ತಿರುವವರು ಈ ಶನಿ ತ್ರಯೋದಶಿಯಂದು ಶನೀಶ್ವರನಿಗೆ ಅಭಿಷೇಕಗಳನ್ನ ಪ್ರತ್ಯೇಕ ಪೂಜೆಗಳನ್ನ ಆಚರಿಸುವುದರಿಂದ ಶನಿ ಗ್ರಹ ದೋಷದ ತೊಲಗಿಸಿಕೊಳ್ಳಬಹುದು. ಅರಳಿ ಗಿಡದಲ್ಲಿ ಲಕ್ಷ್ಮೀ ಸಮೇತನಾದ ಶ್ರೀಮನ್ನಾರಾಯಣನು ನೆಲೆಸಿರುತ್ತಾನೆ ಎಂದು ಅರಳಿ ಗಿಡದ ಪೂಜೆ ಕೂಡ ಪ್ರಾಶಸ್ತ ಎಂದು ಹೇಳಲಾಗುತ್ತದೆ. ಸಾಧ್ಯವಾದಷ್ಟು ಅರಳಿ ಗಿಡ ಪೂಜಿಸಿಕೊಂಡು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಕೊಂಡ್ರೆ ಗ್ರಹ ದೋಷ ಬಾಧೆಯಿಂದ ಬಳಲುತ್ತಿರುವವರು ದೋಷಗಳನ್ನ ನಿವಾರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಕೇವಲ ನಾರಾಯಣನ ಅನುಗ್ರಹವಲ್ಲದೆ ಶ್ರೀಲಕ್ಷ್ಮಿಯ ಅನುಗ್ರಹದಿಂದ ಧನಕನಕ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಸಾರುತ್ತಿವೆ. ಇನ್ನು ಶನಿ ತ್ರಯೋದಶಿಯಂದು ಪ್ರಾತಃ ಕಾಲ ಬೆಳಗ್ಗೆ ಎದ್ದು ಎಳ್ಳಿನ ಎಣ್ಣೆಯಿಂದ ಶನಿ ದೇವರನ್ನ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ಉತ್ತಮ ಫಲಿತಗಳು ಪ್ರಾಪ್ತಿಯಾಗುತ್ತವೆ. ಹಾಗೆಯೇ ಕಾಗಿಗೆ ಏನಾದರೂ ತಿನ್ನಲು ನೀಡಿ ಕಪ್ಪು ಎಳ್ಳನ್ನ ಕಪ್ಪು ಬಟ್ಟೆಯಲ್ಲಿ ಇಟ್ಟು ದಾನವನ್ನ ನೀಡಬೇಕು. ಅಷ್ಟೇ ಅಲ್ಲದೆ ಶಿವನ ದೇವಾಲಯಕ್ಕೆ ತೆರಳಿ ಶಿವನ ಅಭಿಷೇಕ, ಶಿವನ ಪೂಜೆ ಯಥಾನಶಕ್ತಿ ಮಾಡಿಕೊಳ್ಳಬೇಕು. ಹೀಗೆ ಶನೇಶ್ವರನನ್ನ ಶನಿ ತ್ರಯೋದಶಿ ಎಂದು ಪೂಜಿಸಿಕೊಂಡ್ರೆ ಸಾಕು, ಸಕಲ ಗ್ರಹ ದೋಷಗಳು ಪೀಡೆಗಳು ತೊಲಗಿ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಶನೇಶ್ವರನ ಅನುಗ್ರಹ ಸಂಪೂರ್ಣವಾಗಿ ಒದಗಿ ಬರುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.